ತಂಗಿ ಎರಡು ದೇಹ ಒಂದೇ ಜೀವ. ಏನೋ ನಮ್ಮನ್ನೆಲ್ಲ ಹೆದರ್ಸಿದ್ಯಾ? ನೋಡಿ, ನಾನು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ. ನನ್ನ ಮಗ ಹೇಳಿದ ಅರ್ಥ ಆಯ್ತಾ ವಿಜಯಮ್ಮ? ಇದು ನನ್ನ ಮಗಳ ಮನೆ, ಮರ್ಯಾದೆಗಿಲ್ಲಿಂದ ಹೊರಟೋಗ. ನೀನ್ ಯಾವೂರ್ ಸೊಸೆನೆ ಅತ್ತೆ ಅಂತ ಕರೆಯೋದಕ್ಕೆ ನೀವೇನು, ನಿಮ್ ಯೋಗ್ಯತೆ ಏನು ಅನ್ನೋದು ಬಯಲಾಯ್ತಲ್ಲ. ಇವಾಗೆ ಮನೆ ಬಿಟ್ಟು ಹೋದ್ರೆ ಸರಿ. ದಿನೇಶ, ಬರೀ ಬಾಯಿ ಮಾತ್ಗೆ ಇವರೆಲ್ಲ ಹೋಗ್ತಾರೆ. ನೀವು ಹೋಗ್ಲಿಲ್ಲ ಅಂದ್ರೆ ನಾನೇ ಕಳಿಸ್ಬೇಕಾಗತ್ತೆ. ಆ ಗತಿನ ತಂದಿಟ್ಕೋಬೇಡಿ, ಮರ್ಯಾದಿಂದ ಜಾಗ ಖಾಲಿ ಮಾಡಿ. ಕಿಲ್ದೆ ತಿನ್ನಕ್ ಅನ್ನ ಅಂದ್ರೆ ನಿನ್ ಮನೆಗೆ ಬರ್ಲಿಲ್ಲ. ಒಂದಲ್ಲ ಒಂದಿನ ಯಾರ್ಯಾರು ಏನೇನು ಅಂತ ನಿನಗೆ ಅರ್ಥ ಆಗುತ್ತೆ. ಆ ದಿನ ಬಂದೇ ಬರುತ್ತೆ. ಬರ್ಲಿ, ಅವತ್ತು ನಿಮ್ಮ ನಿಮ್ಮ ಮನೆ ಕರೆಯಲ್ಲ, ನೀವಿನ್ ಹೋಗ್ಬೋದು. ನಿನ್ನ ಏನೋ ಅಂದ್ಕೊಂಡಿದ್ದೆ. ಇಲ್ಲ, ಅಹಂಕಾರ ನೆತ್ತಿಗೆ ಹತ್ತಿದೆ. ಇಳಿಸ್ಬೇಕು, ಇಳಿಸ್ತೇನೆ. ಬಾಬಶ ಅಕ್ಕ ನಿಂತ್ಕೊಳ್ಳಿ. ಅಕ್ಕ ಹೋಗ್ಬೇಡಿ. ಅಕ್ಕ ನೀವು ವರ್ಷ ನಿಮ್ ಮಾವ ಬರ್ಲಿ, ಇರು. ಇಲ್ಲಿ ನಡೆದಿದ್ ವಿಷಯ ಎಲ್ಲ ನಾನು ಅವ್ರಿಗೆ ಹೇಳ್ತೀನಿ. ಯಾರು ಏನ್ ಹೇಳಿದ್ರು ಅಷ್ಟೇ, ಚಿಕ್ಕ ಪಾತ್ರ ನಾನು ಮಾತಾಡ್ತೀನಿ, ನೀವಿನ್ ಹೋಗ್ತಾ ಇರಿ. ಏ ವಿಜಯಮ್ಮ, ನಿಮ್ಮ ಊರು ಈ ಮನೆಯಿಂದ ಪೂರ್ವ ದಿಕ್ಕಿನಲ್ಲಿದೆ. ಈ ಕಡೆ ತಲೆ ಹಾಕು, ಮಲಗ್ಬೇಡ. ಹೋಗ್ತಾ ಇರೋ ಜಾಸ್ತಿ ಮಾತಾಡ್ಬೇಡ, ಹೋಗ್ತಾ ಇರೋ. ಅಂತೂ ಈ ಮನೆಗೆ ತಗಲಿದ ಎಲ್ಲ ಕೆಟ್ಟ ಗ್ರಹಗಳು ಬಿಟ್ಟೋಯ್ತು. ಹೌದು ತಾತ, ಇನ್ನು ಮುಂದೆ ಆದರೂ ನನ್ನ ಮೀನೊಂದು ಸಂಸಾರ ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು. ಮೀನಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇನ್ನು ಮುಂದೆ ಏನಾದರೂ ನನ್ನ ತಂಗಿ ಜೀವನದಲ್ಲಿ ಆಟಾಡಕ್ಕೆ ಬಂದರೆ ನಿನ್ನ ತಲೆ ಎಗರೋಗುತ್ತೆ. ಔಟ್. ಏನ್ ಮಾಡ್ಲಿರಿ, ಅವರೆಲ್ಲರೂ ಬೈತಾ ಇದ್ರು, ಸುಮ್ಮನಿದ್ದೆ. ಮಧ್ಯದಲ್ಲಿ ಮಾತಾಡಿದ್ರೆ ಅಂದೆ ತಪ್ಪಾಗಿರೋದಲ್ವಾ? ಅದು ಒಂದ್ ರೀತಿಯಲ್ಲಿ ಸರಿನೆ, ಇಲ್ಲಾಂತಿದ್ರೆ ನಮ್ಮ ಮೇಲೆ ಅನುಮಾನ ಶುರುವಾಗಿರೋದು. ಈಗೇನಿಲ್ಲ ಅನ್ಕೊಂಡಿದ್ದೀರಾ? ಆ ಮುತ್ತು ನಮ್ಮ ಹತ್ರನು ಮಾತಾಡ್ತೀನಿ ಅಂತ ಹೇಳಿದಾನೆ. ಈಗಾಗಿರೋ ತಪ್ಪುಗಳೇ ಸಾಕು, ಆಮೇಲೆ ಅವ್ನು ಮಾತಾಡ್ತಾನಂತ ನೀನೇನಾದ್ರೂ ಮಾತಾಡಕ್ಕೆ ಹೋಗಿ, ಅದು ಇನ್ನೇನು ಆಗೋದು ಬೇಡ. ನೀನು ಹೇಳೋದನ್ನೆಲ್ಲ ನೋಡಿದ್ರೆ
ಸದ್ಯಕ್ಕೆ ಪರಿಸ್ಥಿತಿ ಸ್ವಲ್ಪ ಡೆಲಿಕೇಟ್ ಆಗೇ ಇದೆ, ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅಲ್ಲ ರೀ, ನಾವ್ ಅಷ್ಟು ದ್ವೇಷ ಮಾಡ್ತಿದ್ದೀವಿ ಮೀನಾ, ಈಗ ಮನೇಲಿ ಬಂದು ಕೂತಿದ್ದಾಳೆ, ಮುಂದೆ ನಮ್ ಗತಿ ಏನು? ಲಕ್ಷ್ಮಿ, ಇದರಲ್ಲಿ ಹೆದರ್ಕೊಳ್ಳೋದು ಏನೂ ಇಲ್ಲ. ಹೆದರ್ಕೊಳ್ಳೋದು ಏನೂ ಇಲ್ಲ ಅಂತ ಎಷ್ಟು ಸಲೀಸಾಗಿ ಹೇಳ್ತಿದ್ದೀರಾ? ಇನ್ಮೇಲೆ ಆ ದಿನೇಶ ನಮ್ಮ ಮಾತು ಕೇಳ್ತಾನ? ಅವನ್ ಹೆಂಡತಿ ಮಾತಾನೆ ಕೇಳ್ತಾನೆ. ಅವನೇನ್ ನಂತರನ ಹೆಂಡತಿ ಮಾತನ್ನ ಹಾಗೆ ಪಾಲಿಸೋದಕ್ಕೆ? ಅಕಸ್ಮಾತ್ ಮೀನಾ ಏನಾದ್ರು ಹೇಳಿದ್ರು ಕೂಡ ಅವನ ಆಲೋಚನೆ ಮಾಡಿ ಏನಾದ್ರೂ ನಿರ್ಧಾರಕ್ಕೆ ಬರ್ತಾನೆ, ಅದಕ್ಕೆ ಹೇಳಿದ್ದು ಯಾವ ಪ್ರಾಬ್ಲಮ್ಮು ಇಲ್ಲ ಅಂತ. ಆದರೂ ಲಕ್ಷ್ಮಿ, ನಾವು ಸ್ವಲ್ಪ ಮುಂದಾಲೋಚನೆ ಮಾಡಬೇಕಾಗಿತ್ತು. ನಾವು ವಿಜಯಕ್ಕನ ಮಾತು ಕೇಳಲೇಬಾರ್ದಿತ್ತು ರೀ, ಅವರೇನೋ ಈ ಮನೆ ಬಿಟ್ಟು ಹೊರಟೋದ್ರು, ಇಲ್ಲಿರ್ಬೇಕಾಗಿರೋದು ನಾವು ತಾನೆ. ಲಕ್ಷ್ಮಿ, ಬೇಸಿಕಲಿ ದಿನೇಶ್ ತುಂಬ ಒಳ್ಳೆ ಹುಡುಗ ನೋಡು, ನಾವು ಇಷ್ಟೆಲ್ಲ ಮಾಡಿದ್ರು ಅವ್ನು ಏನೂ ಮಾಡಲಿಲ್ಲ. ಅವನೇನಾದರೂ ತಿರುಗಿ ಬಿದ್ದಿದ್ರೆ ನಾವು ಈ ಮನೆ ಒಳಗೆ ಇರ್ತಿರ್ಲಿಲ್ಲ. ಆ ವಿಜಯಮ್ಮ ವರ್ಷನ್ಗೆ ಅದ ಗತಿನೇ ನಮಗೂ ಆಗ್ತಿತ್ತು. ಅಷ್ಟು ಮಟ್ಟಿಗೆ ನಾವು ಸ್ವಲ್ಪ ಲಕ್ಕಿ ಅಂತಾನೆ ಹೇಳಬೇಕು. ಮದುವೆಗೆ ಬಂದಿರೋ ಎರಡು ಹೆಣ್ಮಕ್ಳಿದ್ದಾರೆ, ವಯಸ್ಸಿಗೆ ಬಂದಿರೋ ಮಗ ಇದ್ದಾನೆ, ನಮ್ಗೆ ಯಾಕ್ರಿ ತಲೆನೇ ಓಡ್ಲಿಲ್ಲ? ಅದೇ ಲಕ್ಷ್ಮಿ ಟೈಮ್ ಅನ್ನೋದು. ಆದರೂ ಆ ವಿಜಯಮ್ಮನ ಧೈರ್ಯನ ಮೆಚ್ಚಲೇಬೇಕು. ದಿನೇಶ್ ಏನಾದರೂ ಸ್ವಲ್ಪ ಮನಸ್ಸು ಬದಲಾಯಿಸಿದ್ರೆ ಅವ್ರ ಮಾತೇ ನಡೀತಾ ಇತ್ತು ಅನ್ಸುತ್ತೆ. ವರ್ಷ ಈ ಮನೆ ಸೊಸೆಯಾಗಿ ಬಂದಿದ್ದಿದ್ರೆ ನಮ್ಮ ಮಾತೆ ನಡೆದಿರೋದು ರೀ. ಏನೋ ಮಾಡಕ್ಕೆ ಹೋದ್ವಿ, ಏನೋ ಆಗೋಯ್ತು. ಮೀನಾ ಈ ಮನೆಗೆ ಬಂದರೆ ಏನಾಗತ್ತೆ ಅಂತ ನಾವು ಯೋಚನೆ ಮಾಡಿರ್ಲಿಲ್ವಲ್ರಿ? ಈಗ ಯೋಚನೆ ಮಾಡೋದ್ರಿಂದ ಏನು ಬಂತು? ಲಕ್ಷ್ಮಿ, ದಿನೇಶ ನಮ್ಮ ಹುಡುಗ, ನಮ್ಮ ಕೈಯಲ್ಲಿ ಬೆಳೆದವನು. ಅವನಿಗೆ ಚಿಕ್ಕಪ್ಪ ಚಿಕ್ಕಮ್ಮ ಅನ್ನೋ ವಾತ್ಸಲ್ಯ ಇರೋದ್ರಿಂದಾನೆ ನಮ್ಮನ್ನು ಇನ್ನೂ ಈ ಮನೆಯಲ್ಲೇ ಉಳಿಸ್ಕೊಂಡಿದ್ದಾರೆ. ಪರಿಸ್ಥಿತಿ ಹೀಗೆ ಮೇಂಟೈನ್ ಆಗಬೇಕು ಅಂದರೆ ಅವನು ಒಳ್ಳೆಯವನಾಗೇ ಇರೋ ಹಾಗೆ ನಾವು ನೋಡ್ಕೋಬೇಕು, ಅದು ತುಂಬ ಮುಖ್ಯ. ನನಗಂತೂ ಏನು ಮಾಡಬೇಕು ಅಂತ ಒಂದೂ ಅರ್ಥ ಆಗ್ತಿಲ್ಲ ರೀ. ನಾನೇನು ಮಾಡಲಿ ಅಂತ ನೀವೇ ಹೇಳಿ. ನನ್ನನ್ನು ಯಾಕೆ ಕೇಳ್ತೀಯ? ನೀನೇ ಹೋಗಿ ಅವನ ಹತ್ರ ಮಾತಾಡು, ಅವನ ಹತ್ರ ಮೊದಲನೇ ಹಾಗೆ ಮಾತಾಡು. ಮಾತಾಡ್ತಾ ಮಾತಾಡ್ತಾ ನೋಡು, ಇದರಲ್ಲಿ ನಮ್ದೇನು ತಪ್ಪಿಲ್ಲ, ಬೇರೆಯವ್ರ ಮಾತು ಕೇಳಿಕೊಂಡು ಈ ರೀತಿ ತಪ್ಪು ಮಾಡಿಬಿಟ್ವಿ ಅಂತ ಇಂಡೈರೆಕ್ಟ್ ಆಗಿ ಅವನ ಮನವರಿಕೆ ಮಾಡು. ಲಕ್ಷ್ಮಿ, ದಿನೇಶನ್ನ ಕನ್ವಿನ್ಸ್ ಮಾಡೋದಕ್ಕೆ ಒಂದೇ ದಾರಿ ಅಂದರೆ ಅವನ್ನ ಇಮೋಷ್ನಲ್ ಆಗಿ ಅಪ್ರೋಚ್ ಮಾಡು, ಅದನ್ನೇ ಪ್ರಯೋಗ ಮಾಡು, ಅವನೇನು ಮಾತು ಕೇಳ್ತಾನೆ. ಇದನ್ನೇ ನಾನು ಮಾಡಿದ್ರೆ ಅದು ನಾಟಕ ಅನ್ಸುತ್ತೆ, ಅದಕ್ಕೆ ನಿನಗೆ ಹೇಳ್ತಾ ಇದ್ದೀನಿ. ನೋಡು ಲಕ್ಷ್ಮಿ, ಒಟ್ಟಿನಲ್ಲಿ ದಿನೇಶನಿಗೆ ನಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಬರಬೇಕು. ನಾನು ಅದಕ್ಕೆ ಹೇಳಿದ್ದು ಅಮ್ಮ ಅಡುಗೆ ಮಾಡ್ತಾರೆ ಅಂತ, ನೀವು ನನ್ನ ಮಾತೇ ಕೇಳಿಲ್ಲ, ಅವ್ರನ್ನ ಹೊರಗೆ ಕೂರಿಸಿದ್ದೀರ. ಸಾಕು ಬಿಡಿ, ಸಾಂಬಾರ್ಕ್ ಹಾಕಬೇಕು. ಅಂತೂ ನೀನು ಸಾಮ್ರಾಜ್ಯಕ್ಕೆ ಮತ್ತೆ ಬಂದಿಯಲ್ಲ ಮೀನಾ, ನೀನಿಲ್ಲ ಅಂದರೆ ನನ್ನ ಜೀವನನೇ ಇಲ್ಲ. ನಾನು ತುಂಬ ಮಿಸ್ ಮಾಡಿಕೊಂಡೆ ಮೀನಾ. ನನಗೂ ಅಷ್ಟೇ ರೀ, ಎಲ್ಲಿ ನಿಮ್ಮ ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತೀನೋ ಅಂತ ತುಂಬ ಹೆದರಿಕೆ ಆಗಿತ್ತು. ಇಷ್ಟಾದರೂ ನನಗೊಂದು ವಿಷಯ ಅರ್ಥ ಆಗಲಿಲ್ಲ ನೋಡು, ನೀನು ಏನು ಅಂತ ನನಗೆ ಗೊತ್ತು. ಆದ್ರೂ ಅವ್ರು ಹೇಳಿದ್ದು ನಾನು ನೋಡಿದ್ದು ನಿಜನೋ ಸುಳ್ಳೋ ಅನ್ನೋ ಅನುಮಾನ ಶುರುವಾಗೋಯ್ತು. ನಾನಾಗೇ ಇರಲಿಲ್ಲ ಈ ವಿಷಯಕ್ಕೆ, ನಾನು ನಿನ್ನ ತುಂಬ ಹರ್ಟ್ ಮಾಡ್ಬಿಟ್ಟೆ. ಐ ಆಮ್ ಸಾರಿ ಮೀನಾ. ಡಿಸ್ಟರ್ಬ್ ಮಾಡಿದ್ನ? ಇಲ್ಲ ಚಿಕ್ಕಮ್ಮ, ನಾನು ಜಸ್ಟ್ ಮೀನಾಗ ಹೆಲ್ಪ್ ಮಾಡ್ತಾ ಇದ್ದೆ. ನಿಂಗೇನೋ ಹೆಲ್ಪ್ ಮಾಡೋಕ್ಕೆ ಬರುತ್ತೆ, ನೀನು ಹೋಗು, ನಾನು ಮೀನಾಗ ಹೆಲ್ಪ್ ಮಾಡ್ತೀನಿ. ಅಯ್ಯಯ್ಯೋ, ನೀವು ಇಷ್ಟು ದಿವಸ ಮಾಡಿರೋ ಹೆಲ್ಪೇ ತುಂಬ ಜಾಸ್ತಿ ಆಗಿದೆ. ಎಲ್ಲದಕ್ಕೂ ಅಭ್ಯಾಸ ಇರಲೇಬೇಕು ಅಂತಲ್ಲ ಚಿಕ್ಕಮ್ಮ, ಯಾರಾದರೂ ಏನಾದರೂ ಹೇಳ್ಕೊಟ್ರೆ ನಾನು ಏನು ಬೇಕಾದರೂ ಕಲಿತೀನಿ. ಯಾಕೋ ದಿನೇಶ, ಏನೇನೋ ಮಾತಾಡ್ತಿದ್ಯಾ? ಮತ್ತಿನ್ನೇನು ಮಾಡಲಿ ಹೇಳಿ, ನಿಮ್ಮನ್ನೇ ಅಪ್ಪ ಅಮ್ಮ ಅಂದ್ಕೊಂಡು ಬೆಳೆದೆ. ಆದರೆ ನೀವು ಮಾಡಿದ್ದೇನು? ಅಣ್ಣ ತಂಗಿ ಎರಡು ದೇಹ ಒಂದೇ ಜೀವ. ನಿಮ್ಮನ್ನೇ
ಅಪ್ಪ ಅಮ್ಮ ಅಂದ್ಕೊಂಡು ಬೆಳೆದೆ. ಆದರೆ ನೀವು ಮಾಡಿದ್ದೇನು? ಏನು ನಿನ್ ಒಳ್ಳೇದಾಗ್ಲಿ ಅಂತ ಮಾಡಿದೆ ಕಣೋ. ಎಲ್ಲ ನನ್ನ ಹಣೆ ಬರ. ಏನೋ ಮಾಡಕ್ಕೆ ಹೋಗಿ ಏನೋ ಆಯಿತು. ವಿಜಯಕ್ಕ ಹೀಗೆಲ್ಲ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಎಲ್ಲ ಅವ್ರ ಮೇಲೆ ಯಾಕೆ ಹಾಕ್ತೀರ ಚಿಕ್ಕಮ್ಮ? ನೀವೇನು ಮಾಡಲೇ ಇಲ್ವಾ? ಯಾಕೋ ದಿನೇಶ, ಯಾಕೋ ಹೀಗೆ ಮಾತಾಡ್ತಿದ್ಯಾ? ನೀನು ನನ್ನ ಮಗ ಅಲ್ಲದೆ ಹೋದ್ರು ನಿನ್ನನ್ನು ನನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಸಾಕಿದ್ದೀನಿ. ವಿಜಯಕ್ಕ ಯಾವಾಗಲೂ ಹೇಳ್ತಿದ್ಲು ನೀನೇನೋ ಚಿಕ್ಕ ವಯಸ್ಸಿನಲ್ಲೇ ವರ್ಷನ್ ಮದುವೆ ಆಗಿದ್ಯಂತೆ. ಅದಕ್ಕೆ ಚಿಕ್ಕಮ್ಮ, ಇದರಲ್ಲಿ ಸುಳ್ಳೆಷ್ಟು ನಿಜ ಎಷ್ಟು ಅಂತ ನಿಮಗೂ ಗೊತ್ತು. ಆದರೂ ಇದನ್ನೇ ಮಾತಾಡ್ತಾ ಇದ್ದೀರಲ್ಲ. ಆಯ್ತು ಕಣೋ, ನಾನು ಸುಳ್ಳು ಹೇಳ್ತಿದ್ದೀನಿ ಅಂತಾನೆ ಇಟ್ಕೋ. ಬೇಕಿದ್ರೆ ನಿಮ್ಮ ಚಿಕ್ಕಪ್ಪನೇ ಕರೆದು ಕೇಳು, ಅವ್ರು ಯಾಕೆ ಸುಳ್ಳು ಹೇಳ್ತಾರೆ ಹೇಳು. ಹೋಗ್ಲಿ ಬಿಡು, ನೀವಿಬ್ರು ಒಂದಾದ್ರಲ್ಲ ನನಗಷ್ಟೇ ಸಾಕು. ಹಳೆದನ್ನೆಲ್ಲ ಮರ್ತ್ಬಿಡು. ಸರಿ ಚಿಕ್ಕಮ್ಮ, ನಾನು ನಿಮ್ಮನ್ನು ನಂಬ್ತೀನಿ. ರೀ, ಅಡುಗೆ ರೆಡಿ ಆಗಿದೆ. ಚಿಕ್ಕಮ್ಮ, ಚಿಕ್ಕಪ್ಪನ ಕರೀರಿ, ಊಟ ರೆಡಿ ಆಗಿದೆ ಅಂತೆ. ನಾವೆಲ್ಲ ಒಟ್ಟಿಗೆ ಊಟ ಮಾಡಿ ಎಷ್ಟು ದಿವಸ ಆಯ್ತಲ್ವಾ, ಎಲ್ಲರೂ ಕಾಯ್ತಾ ಇದ್ದಾರೆ. ನಿಮ್ಮ ಸೊಸೆಕೈ ಅಡುಗೆ ನೀವೇ ನೋಡಿರುವಂತೆ. ಸರಿ ಕಣೋ, ನಾನು ಹೋಗಿ ನಿಮ್ಮ ಚಿಕ್ಕಪ್ಪನ ಕರ್ಕೊಂಬರ್ತೀನಿ. ನೀ ಅಡುಗೆ ಎಷ್ಟು ಚೆನ್ನಾಗಿ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲಮ್ಮ. ತಾತ, ಮೀನಾ ನಿಮ್ಮ ಮನೇಲಿ ಇದ್ದಾಗ ಮುತ್ತು ಒಂದಿನೂ ಕೆಲಸ ಮಾಡಿಸಿರಲಿಲ್ಲ. ನನಗೂ ಮೊದಲು ಭಯ ಇತ್ತು, ಒಂದು ಅಡುಗೆ ಪ್ರಯೋಗ ಎಲ್ಲ ನಮ್ಮಳೇ ನಡೆಯುತ್ತೆ ಅಂತ. ಯಾಕ್ರಿ ಹೀಗೆ ಮಾತಾಡ್ತೀರಾ? ನಾನು ಯಾವತ್ತಾದ್ರೂ ಅಡುಗೆ ಕೆಲ್ಸಿದ್ದೀನಾ? ನಮ್ಮ ಮೀನಾ ಏನೇ ಕೆಲಸ ಮಾಡಿದ್ರು ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಾಳೆ ಅಲ್ವಾ ಮೀನಾ? ಮತ್ತು ನಿನ್ನ ತಂಗಿನ ಅಷ್ಟೊಂದು ಹೊಗಳ್ಬೇಡ ಕಣೋ. ನಾಳೆ ದಿವಸ ಅಡುಗೆ ಕೆಟ್ಟರೆ ದಿನೇಶ ಬೈಯೋದು ನಿನ್ನೇ. ಈ ಮನೇಲಿ ನಗು ಕೇಳಿ, ಅದು ಎಷ್ಟು ದಿನ ಆಗೋಯ್ತು ಗೊತ್ತಾ? ನಾವು ಮಾಡಿದ ಸಣ್ಣ ತಪ್ಪಿಂದ ಎಂಥ ಅನಾಹುತ ಆಗ್ತಿತ್ತಲ್ವಾ? ನೆನ್ಪು ಮಾಡಿಕೊಂಡ್ರೆ ಈಗಲೂ ಗಾಬರಿ ಆಗತ್ತೆ. ಹೋಗ್ಲಿ ಬಿಡಿ, ಈಗಾದರೂ ಎಲ್ಲ ಸರಿ ಹೋಯ್ತಲ್ಲ. ಹಿಂಗೆ ಯಾಕೆ ಬೇಜಾರು? ತಪ್ಪು ಮನುಷ್ಯ ಮಾಡದೆ ಮರಣ ಮಾಡತ್ತೆ. ಮಾತುಗಳು ನಮ್ಗೆ ಎಷ್ಟೋ ಸಮಾಧಾನ. ಮೀನಾ, ನಿಮ್ಮ ಅಣ್ಣಂಗೆ ಇನ್ನೊಂದು ಜಿಲೇಬಿ ಹಾಕು. ಲಕ್ಷ್ಮಿ, ಯಾರು ಫೋನ್ ನೋಡು. ನೋಡ್ತೀನಿ ರೀ. ಹಲೋ ಲಕ್ಷ್ಮಿ, ನಾನು ವಿಜಯಮ್ಮ ಮಾತಾಡ್ತಾ ಇದ್ದೀನಿ. ಏನು ವಿಷಯ ಹೇಳಿ? ಲಕ್ಷ್ಮಿ, ಯಾರದು? ಊಟ ಮಾಡ್ತಾ ಇದ್ದೀವಿ, ಆಮೇಲೆ ಮಾತಾಡೋಣ ಅಂತ ಹೇಳು. ಏನು ಮನೇಲಿ ಎಲ್ಲರೂ ಸಂಭ್ರಮ ಪಡ್ತಾ ಇದ್ದಾರಾ? ನಮ್ಮನ್ನ ಹೊರಗಡೆ ಕಳಿಸಿ, ತಾವೆಲ್ಲ ತುಂಬ ಸಂತೋಷವಾಗಿದ್ದೀರಾ ಅನ್ಸುತ್ತೆ. ಅದು ಎಲ್ಲರೂ ಊಟ ಕೂತಿದ್ದಾರೆ. ನಂಗೆ ಅರ್ಥ ಆಗುತ್ತೆ ಲಕ್ಷ್ಮಿ, ನಿನಗೀಗ ಮಾತಾಡಕ್ಕೆ ಆಗ್ತಿಲ್ಲ. ಆದರೂ ಅವರೆಲ್ಲ ನಮ್ಮನ್ನ ಹೊರಗಡೆ ಕಳಿಸ್ಬೇಕಾದ್ರೆ ನೀನು ಅವ್ರ ಬಾಯಿ ಮುಚ್ಚಿಸ್ಬೇಕಾಗಿತ್ತು. ಆದ್ರೆ ನೀನು ಸುಮ್ಮನೆ ಇದ್ದೆ, ಆ ಕೆಲಸ ಮಾಡಲಿಲ್ಲ. ನಮಗೆಷ್ಟು ನೋವಾಯ್ತು ಗೊತ್ತಾ? ನಮ್ಮ ವರ್ಷ ಹೇಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ ಗೊತ್ತಾ? ಹೌದಾ? ಈ ವಿಷಯ ನಮಗೆ ಗೊತ್ತೇ ಇರಲಿಲ್ಲ, ನಾವು ಸ್ವಲ್ಪ ಬ್ಯುಸಿಯಾಗಿದ್ವಿ. ನೋಡು ಲಕ್ಷ್ಮಿ, ಇವತ್ತು ನನಗಾಗಿದ್ದೆ ನಾಳೆ ನಿನಗೂ ಆಗತ್ತೆ, ಆ ಭಯ ನಿನಗಿರಲಿ. ಚಿಕ್ಕಮ್ಮ, ಯಾರದು? ಅಣ್ಣ ತಂಗಿ ಎರಡು ದೇಹ ಒಂದೇ ಜೀವ. ಚಿಕ್ಕಮ್ಮ, ಯಾರದು? ಮೆಡಿಕಲ್ ಸ್ಟೋರ್ಸ್ ಇಂದ ಕಣೋ. 3 ತಿಂಗಳಿಂದ ನಿಮ್ಮ ಚಿಕ್ಕಪ್ಪನ ತಗೊಂತಿರೋ ಮೆಡಿಸನ್ಸ್ಗೆ ಬಿಲ್ ಪೇ ಮಾಡಿಲ್ಲ, ಯಾವಾಗ ದುಡ್ಡು ಕೊಡ್ತೀರಾ ಅಂತ ಕೇಳೋಕೆ ಫೋನ್ ಮಾಡಿಯಾನೆ. ಈಗ ಎರಡಲ್ಲಿ ಎಲ್ಲ ಮರ್ತೋಗ್ಬಿಟ್ಟೆ. ಚಿಕ್ಕಮ್ಮ, ನಾಳೆನೇ ಚೆಕ್ ಕಳಿಸ್ತೀನಿ ಅಂತ ಹೇಳ್ಬಿಡಿ, ಹಾಗೆ ಅಮೌಂಟ್ ಎಷ್ಟು ಅಂತ ಕೇಳಿ. ಸರಿ, ಅದು ಅಮೌಂಟ್ ಎಷ್ಟು ಅಂತ ಲೆಕ್ಕ ಮಾಡಿ ಹೇಳಿ, ಚೆಕ್ ಕಳಿಸ್ತೀವಿ. ನೋಡು ಲಕ್ಷ್ಮಿ, ನಾನು ಹೇಳ್ತಾ ಇರೋದು ನಿನ್ನ ಒಳ್ಳೇದಕ್ಕೆ. ಹೇಗಾದರೂ ಸರಿ,
ಆ ಮೀನಾನ ಮನೆಯಿಂದ ಹೊರಗಡೆ ಕಳಿಸು. ಅರ್ಥ ಆಯ್ತಾ? ಸರಿ ಸರಿ ಆಯ್ತು. ದಿನೇಶ ಅವನಿಗೆ ಚೆಕ್ ಬೇಡವಂತೆ ಕಣೋ, ಕ್ಯಾಶ್ ಬೇಕಂತೆ. ಏನದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಾಳೆ ಮೀನಿನ ಜೊತೆ ದೇವಸ್ಥಾನಕ್ಕೆ ಹೋಗ್ತಿದ್ಯಲ್ಲ, ನಿನ್ ಪಾಡಿಗೆ ನೀನ್ ಹೋಗ್ ಬಾ. ರೀ ಆಫೀಸ್ ಹೋಗ್ತಾ ಅವನಿಗೆ ದುಡ್ಡು ಕೊಟ್ಬಿಟ್ಟು ಹೋಗಿ. ಆಯ್ತಾಯ್ತು, ನಾಳೆ ಕೊಟ್ಬಿಡ್ತೀನಿ. ಏನ್ ಭಯ? ಏನ್ ಭಕ್ತಿ? ಭಕ್ತಿ ಎಲ್ಲ ಏನಿಲ್ಲಪ್ಪ. ಇನ್ನೇನ್ ಭಯನ? ಕರೆಕ್ಟ್. ಇಷ್ಟು ದಿನ ನಾನು ಮಾಡಿದ್ದೆಲ್ಲ ಹೊಳೆಯಲ್ಲಿ ಹುಣ್ಸೆ ಅಂತ ಕಿವುಚ್ದಾಗಾಯ್ತು. ನಗ್ತೀರಾ? ನಗಿ, ಎಷ್ಟು ಬೇಕಾದ್ರೂ ನಗಿ. ನೀವಳೋ ದಿನಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಲಕ್ಷ್ಮಿ, ಎಷ್ಟೋ ದಿವಸಗಳಾದ ನಂತರ ಇವತ್ತು ಮನ್ಸಿಗೆ ಸಮಾಧಾನ ಇದೆ. ಇಂಥ ಒಂದು ಸಂತೋಷನ ನಾವೇ ನಮ್ಮ ಕೈಯಾರು ಕಳ್ಕೊಂಡ್ಬಿಟ್ವಿ ಅನ್ಸುತ್ತೆ. ನನಗಂತೂ ಒಂದು ಗೊತ್ತಾಗ್ತಿಲ್ಲ ರೀ, ಹೊರಗಡೆ ಸಮಾಧಾನದಿಂದಿದ್ರು ಮನಸ್ಸು ಮುಳ್ಳಿನ ಮೇಲೆ ಇದ್ದಾಗಿದೆ. ಅದು ನಿಜನೇ, ಆದರೆ ನಾವಿದಕ್ಕೆ ಹೊಂದ್ಕೋಬೇಕು. ಏನೊಂದು ಇದು ನೀರಜ್ ವಿಷಯದಲ್ಲಿ ಆಗಬೇಕಾಗಿತ್ತು, ಆದರೆ ದಿನೇಶ್ ವಿಷಯದಲ್ಲಾಯಿತು. ಒಟ್ಟಿನಲ್ಲಿ ಜೀವನದೊಂದು ಒಳ್ಳೆ ಪಾಠ ಕಲಿತು. ನಾವು ಈ ಮನೆಯಲ್ಲೇ ಇರ್ತೀವಾ ಅಥವಾ? ಲಕ್ಷ್ಮಿ, ನಾವು ಈ ಮನೆಯಲ್ಲೇ ಇರ್ತೀವಿ ಅನ್ನೋ ನಂಬಿಕೆ ನನಗಿದೆ, ಆದರೆ ನಾವು ಅದಕ್ಕೆ ಸ್ವಲ್ಪ ಎಫರ್ಟ್ ಹಾಕಬೇಕು. ಸರಿ, ಇದಕ್ಕಿದ್ದಾಗೆ ನಿನಗೆ ಯಾಕೆ ಈ ಡೌಟ್ ಬಂತು? ನಾವು ಊಟಕ್ಕೆ ಕೂತಾಗ ಬಂದ ಫೋನು ಮೆಡಿಕಲ್ ಸ್ಟೋರ್ಸ್ ಒಂದಲ್ಲ, ವಿಜಯಕ್ಕ ಫೋನ್ ಮಾಡಿದ್ದು. ಅವ್ರು ಯಾಕೆ ಫೋನ್ ಮಾಡಿದ್ರು? ಅಲ್ಲ, ಆಗಿರೋದನ್ನ ಪ್ಯಾಚಪ್ ಮಾಡೋದನ್ನ ಒದ್ದಾಡ್ತಾ ಇದೀವಿ. ಇದ್ರ ಮಧ್ಯೆ ಇವ್ರು ಈ ರೀತಿ ಫೋನ್ ಮಾಡ್ತಾ ಇದ್ರೆ ನಮ್ ಕೆಲಸ ಎಲ್ಲ ಕೆಟ್ಟೋಗುತ್ತೆ. ಅಷ್ಟೆ, ಅವ್ರಿಗೆ ನಾವು ಚೆನ್ನಾಗಿರೋದು ಇಷ್ಟ ಇಲ್ಲ. ಅದಕ್ಕೆ ಅವ್ರ ಫೋನು ಅಂತ ಗೊತ್ತಾಗ್ದಿದ್ದಾಗೆ ಹೇಗೋ ಮ್ಯಾನೇಜ್ ಮಾಡಿದೆ. ಅದು ಸರಿ, ಇವತ್ತೇನೋ ಮ್ಯಾನೇಜ್ ಮಾಡಿಬಿಟ್ಟೆ, ಆದ್ರೆ ಪ್ರತಿ ದಿವಸನೂ ಇದೇ ರೀತಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಲಕ್ಷ್ಮಿ. ಅದು ಅಲ್ಲದೆ ನಮ್ಮ ವಿಷಯದಲ್ಲಿ ಮೂರನೇ ಅವ್ರ ಮುಖ ತೋರಿಸೋದಕ್ಕೆ ನಾವು ಬಿಡಬಾರ್ದು. ವಿಜಯಕ್ಕ ಹೇಳಿದ ಮಾತುಗಳು ಕೇಳಿದ್ಮೇಲೆ ನಾವು ನಮ್ಮ ಮಕ್ಕಳೆಲ್ಲ ಬೀದಿ ಪಾಲಾಗ್ತಿವೇನೋ ಅಂತ ಅನ್ನಿಸ್ತಿದೆ ರೀ. ರೀ, ನೀವ್ಯಾಕೆ ಹೊಸ ಬಿಸ್ನೆಸ್ ಶುರು ಮಾಡಬಾರ್ದು? ಏನು ಮಾತು ಅಂತ ಆಡ್ತೀಯ ನೀನು? ಇವತ್ತಿನ ಪರಿಸ್ಥಿತಿಯಲ್ಲಿ ನಾನೇನಾದರೂ ಹೊಸ ಬಿಸ್ನೆಸ್ ಶುರು ಮಾಡಿದ್ರೆ ಯಾವುದಾದ್ರೂ ಚಿಲ್ಲರೆ ಇಡಬೇಕಷ್ಟೇ. ಅಲ್ಲ, ನಾವೇನಾದರೂ ಆ ರೀತಿ ಯೋಚನೆ ಮಾಡಿದ್ರೆ ಜನ ಏನು ಅನ್ಕೊಳ್ಳಲ್ಲ? ನನಗೂ ದಿನೇಶನಿಗೂ ಜಗಳ ಅಂತ ಅನ್ಕೊಳ್ಳಲ್ವಾ? ನೋಡು, ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಹೇಗಿದ್ದೀವೋ ಹಾಗಿರೋದೇ ಒಳ್ಳೇದು. ನೀವು ಹೇಳ್ತಿರೋದೇನೋ ಸರಿ ರೀ, ಆದ್ರೆ ವಿಜಯಕ್ಕ ಇನ್ನೊಂದ್ಸಲ ವಿಜಯಮ್ಮನ ಮಾತು ಎತ್ತಬೇಡ ನೀನು. ಅವರಿಬ್ರು ಈ ಮನೇಲಿ ಇರೋವರೆಗೂ ಇದು ನಮ್ಮ ಮನೆ ಅಂತಾನೆ ಅನ್ಸಿರ್ಲಿಲ್ಲ. ನೋಡು, ಆಗಿರೋದೆಲ್ಲ ನಮ್ಮ ಒಳ್ಳೇದಕ್ಕೆ ಆಗಿರೋದು. ಅವ್ರು ಇದನ್ನೆಲ್ಲ ಮಾಡಿದ್ದು ನಮ್ಮ ಒಳ್ಳೇದಕ್ಕಲ್ವೇನ್ರಿ? ಲಕ್ಷ್ಮಿ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಅರ್ಥ ಮಾಡ್ಕೊಳ್ಳದೆ ತಪ್ಪು ಮಾಡಿದ್ದೀವಿ. ಇನ್ಮೇಲಾದ್ರೂ ದಿನೇಶ್ ಮೀನಾ ಜೊತೆ ಚೆನ್ನಾಗಿರೋದನ್ನ ನೋಡೋಣ. ಇನ್ನು ಮುಂದೆ ಆ ವಿಜಯಮ್ಮ ಏನಾದರೂ ಫೋನ್ ಮಾಡಿದ್ರೆ ಕಡಾಖಂಡಿತವಾಗಿ ಹೇಳ್ಬಿಡು, ಈ ರೀತಿ ಫೋನ್ ಮಾಡಬೇಡಿ ಅಂತ. ಈ ವಿಷಯ ದಿನೇಶನಿಗೆ ಏನಾದರೂ ಗೊತ್ತಾದರೆ ಅವ್ನು ಬೇಜಾರು ಮಾಡ್ಕೋತಾನೆ. ಏನು, ನಾನು ಹೇಳಿದ ಅರ್ಥ ಆಯ್ತಾನೆ?